ನಮಸ್ತೆ ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಅಬಿಲಿಟಿಯ ಒಂದು ಭಾಗವಾದ ಡೈಸ್ ಪ್ರಾಬ್ಲಮ್ಸ್ ಅಂದ್ರೆ ದಾಳಗಳ ಸಮಸ್ಯೆಗಳು ಸೊ ಇದನ್ನ ಕಲಿತೀವಿ ಇವತ್ತು ಸೊ ಮೊದಲಾಗಿ ದಾಳಗಳು ಅಂದ್ರೆ ಏನು ಸೊ ದಾಳಗಳಲ್ಲಿ ಯಾವ ತರ ವಿಧ ಇರುತ್ತೆ ನೋಡೋಣ ಸೊ ನೀವು ನೋಡ್ಬೋದು ದಾಳಗಳು ಹೀಗಿರುತ್ತೆ ಯಾವ ರೀತಿ ಇರುತ್ತೆ ದಾಳಗಳು ದಾಳಗಳು ಈ ರೀತಿ ಇರುತ್ತೆ ಇದಕ್ಕೆ ಒಟ್ಟು ಎಷ್ಟು ಫೇಸ್ ಇರುತ್ತೆ ಒಟ್ಟು ಆರು ಮುಖಗಳಿರುತ್ತೆ ಎಷ್ಟು ಸಿಕ್ಸ್ ಪೇಸಸ್ ಟೋಟಲ್ ಸಿಕ್ಸ್ ಪೇಸ್ ಇರುತ್ತೆ ಇದಕ್ಕೆ ಸೊ ದಾಳಗಳಲ್ಲಿ ಎರಡು ವಿಧ ಒಂದು ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರಿತೀವಿ ಇನ್ನೊಂದು ಆರ್ಡಿನರಿ ಡೈಸ್ ಸೊ ಮೊದಲಿಗೆ ಸ್ಟ್ಯಾಂಡರ್ಡ್ ಡೈಸ್ ಅಂತ ಏನು ಅಂತ ನೋಡೋಣ ಸೊ ಸ್ಟ್ಯಾಂಡರ್ಡ್ ಡೈಸ್ ಅಲ್ಲಿ ನೋಡಬಹುದು ನೀವು ಅಬ್ಸರ್ವ್ ಮಾಡಿ ಫಸ್ಟ್ ಟೂ ಫಿಗರ್ಸ್ ಅಬ್ಸರ್ವ್ ಮಾಡಿದ್ರೆ ಏನ್ ಕಾಣುತ್ತೆ ಸ್ಟಾರ್ಟ್ ಫಸ್ಟ್ ಟೂ ಫಿಗರ್ಸ್ ಅಲ್ಲಿ ಫಸ್ಟ್ ಟೂ ಫಿಗರ್ಸ್ ಅಲ್ಲಿ ನೀವು ನೋಡಬಹುದು ಯಾವುದೇ ಮುಖದ ನಂಬರ್ಸ್ ಮ್ಯಾಚ್ ಆಗ್ತಿದೆಯಾ ಚೆಕ್ ಮಾಡಿ ಆಗ್ತಿದೆಯಾ ಇಲ್ಲ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡು ಆರ್ ಇದೆ ಇಲ್ಲಿ ಇದೆ ಇಲ್ಲಿ ಇದೆ ಇಲ್ಲಿ ಎರಡು ಒಂದ್ ಮುಖ ಕೂಡ ಮ್ಯಾಚ್ ಆಗ್ತಿಲ್ಲ ನಂಬರ್ಸ್ ಅಂತ ಡೈಸ್ ಅಂತ ಕರಿತೀವಿ ಇನ್ ಕೇಸ್ ಮ್ಯಾಚ್ ಆಯ್ತು ಮ್ಯಾಚ್ ಆಯ್ತು ಅಂದ್ರೆ ಅಂತ ಡೈಸ್ ನ ಆರ್ಡಿನರಿ ಡೈಸ್ ಅಂತ ಕರಿತೀವಿ ಸೊ ನೋಡ್ಬೋದು ಇಲ್ಲಿ ಮೂರು ಮೂರು ಮ್ಯಾಚ್ ಆಗ್ತಿದೆ ಸೊ ಯಾವ್ದಾದ್ರು ಒನ್ ನಂಬರ್ ಅಥವಾ ಒಂದ್ ಕಡೆ ಜಾಸ್ತಿ ಮುಖಗಳು ಮ್ಯಾಚ್ ಆದ್ರೆ ಸೇಮ್ ಫಿಗರ್ಸ್ ಆಗ್ಲಿ ಸೇಮ್ ಕಲರ್ ಆಗ್ಲಿ ಸೇಮ್ ನಂಬರ್ಸ್ ಆಗ್ಲಿ ಇದ್ರೆ ಅದನ್ನ ಆರ್ಡಿನರಿ ಡೈಸ್ ಅಂತ ಹೇಳ್ತೀವಿ ಸೊ ದಿಸ್ ಟು ಸ್ಟ್ಯಾಂಡರ್ಡ್ ಡೈಸಸ್ ಸೊ ನೆಕ್ಸ್ಟ್ ಸೊ ಡೈಸ್ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಕೇಳ್ತಾರೆ ಗೊತ್ತಿರುತ್ತೆ ಯಾವ್ದೋ ಒಂದು ಮುಖ ಕೊಟ್ಟಿರ್ತಾರೆ ಲೈಕ್ ಒಂದೇ ದಾಳದ ನಾಲ್ಕೈದು ಚಿತ್ರಗಳು ಕೊಟ್ಟಿರ್ತಾರೆ ಸೊ ಒಂದು ಮುಖದ ಇನ್ನೊಂದು ಅಪೋಸಿಟ್ ಪೇಸ್ ಅದರ ಎದುರುಗಡೆ ಯಾವ್ದು ಇರುತ್ತೆ ಗೊತ್ತಿರಲ್ಲ ನಮ್ಗೆ ಸೊ ಆ ನಂಬರ್ಸ್ ನ ಫೈನ್ ಮಾಡಕ್ ಕೇಳ್ತಿರಲ್ಲ ಆ ಕಲರ್ ಆಗಿರ್ಬೋದು ಇಲ್ಲ ಶೇಪ್ ಆಗಿರ್ಬೋದು ಆ ಫಿಗರ್ ಆ ಫೇಸ್ ಇರೋದು ಅದನ್ನ ಫೈನ್ ಮಾಡಕ್ಕೆ ಹೇಳ್ತಾರೆ ನಮಗೆ ಸೊ ಅದನ್ನ ಮಾಡಕ್ಕೆ ಯಾವ ರೀತಿ ಫೈನ್ ಮಾಡಬೇಕು ಟ್ರಿಕ್ಸ್ ಇರುತ್ತೆ ಟ್ರಿಕ್ಸ್ ಮೆಥಡ್ಸ್ ಅಂತ ಇರುತ್ತೆ ಸೊ ಅಂತ ಮೆಥಡ್ಸ್ ಅಲ್ಲಿ ಫಸ್ಟ್ ಒನ್ ಮೆಥಡ್ ನಾನು ಹೇಳ್ಕೊಡ್ತೀನಿ ಇವತ್ತು ಯಾವ ಮೆಥಡ್ ಅಂದ್ರೆ ಅನ್ಫೋಲ್ಡಿಂಗ್ ಮೆಥಡ್ ಅಂತ ಸೊ ಅನ್ಫೋಲ್ಡಿಂಗ್ ಮೆಥಡ್ ಅಂದ್ರೆ ಏನು ಸೊ ಡೈಸ್ ಇರುತ್ತೆ ಡೈಸ್ ನೋಡ್ತಾ ಇರ್ತೀವಲ್ಲ ಈ ಡೈಸ್ ನ ಅನ್ಫೋಲ್ಡ್ ಮಾಡಿದಾಗ ಒಟ್ಟು ಎಷ್ಟು ಫೇಸ್ ಕಾಣ್ಬೋದು ನಾವು ಆರ್ ಫೇಸ್ ಇರುತ್ತೆ ಇದು ಬಾಟಮ್ ಫೇಸ್ ಟಾಪ್ ಫೇಸ್ ಸೊ ಅದರ್ ಫೋರ್ ಫೇಸಸ್ ಇನ್ನ ಮಿಕ್ಕಿದ ಸುತ್ತ ನಾಲ್ಕ್ ಫೇಸ್ ಕಾಣುತ್ತೆ ನಿಮ್ಗೆ ಸೊ ಈ ರೀತಿ ಫೇಸ್ ಬಾಕ್ಸ್ ನ ಅನ್ಫೋಲ್ಡ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಪಿಕ್ಚರ್ ತೋರಿಸಿದೀನಿ ಏನಕ್ಕೆ ಯೂಸ್ ಆಗುತ್ತೆ ಫೋಲ್ಡ್ ಮಾಡಿದ್ರೆ ಫೋಲ್ಡೆಡ್ ಬಾಕ್ಸ್ ಇಲ್ಲ ನೋಡಿ ಇಲ್ಲೊಂದು ಡೈಸ್ ಇದೆ ಮೇಲ್ಗಡೆ ಸೊ ಈ ಮೇಲ್ಗಡೆ ಇರೋದ್ ಮುಖ ಕೆಳಗಡೆ ಕಾಣ್ತಿದ್ಯಾ ಕಾಣ್ತಿಲ್ಲ ಸೊ ಈ ತರ ಅನ್ಫೋಲ್ಡ್ ಮಾಡ್ಕೊಂಡು ಎಲ್ಲ ಪಿಕ್ಚರ್ಸ್ ಕಾಣಿಸುತ್ತೆ ಸೊ ಇಲ್ಲಿ ಒಂದು ಎಕ್ಸ್ ಅಂತ ಇರುತ್ತೆ ಸೊ ಇದ್ರ ಅಪೋಸಿಟ್ ಫೇಸ್ ಯಾವ್ದಾಗಿರ್ಬೋದು ಇದಾಗಿರತ್ತ ಇದ ಅಥವಾ ಇದ ಸೊ ಯಾವ್ದು ಅಂತ ಗೊತ್ತಿಲ್ಲ ಸೊ ಇದರ ಅಪೋಸಿಟ್ ಫೇಸ್ ಪಾಯಿಂಟ್ ಮಾಡೋದು ಹೇಗೆ ಇದನ್ನೇ ಅನ್ಫೋಲ್ಡಿಂಗ್ ಮೆಥಡ್ ನಾವು ಕಲಿತೀವಿ ಇವತ್ತು ಸೊ ಅನ್ಫೋಲ್ಡಿಂಗ್ಸ್ ಅಲ್ಲಿ ಬೇಜಾನ್ ಟೈಪ್ಸ್ ಇದೆ ಐ ಮೀನ್ ತುಂಬಾ ತರದ ಅನ್ಫೋಲ್ಡಿಂಗ್ಸ್ ಓಪ್ ಮಾಡ್ಬೋದು ನಾವು ಬಟ್ ಅದರಲ್ಲಿ ಸ್ಟ್ಯಾಂಡರ್ಡ್ ಟೈಪ್ಸ್ ಅಂದ್ರೆ ಜಸ್ಟ್ ಫೋರ್ ಟೈಪ್ಸ್ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಏನು ಆ ಪಾಸಿಬಿಲಿಟೀಸ್ ನಾಲ್ಕು ಭಾಗ ಆಗಲಿ ಮಾಡಿದ್ದಾರೆ ಸೊ ಫಸ್ಟ್ ಒನ್ ಯಾವುದು ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಅಂತ ಕರೀತಾರೆ ಒನ್ ಫೋರ್ ಒನ್ ಸೆಕೆಂಡ್ ಒನ್ ಡಬಲ್ ತ್ರೀ ಅನ್ಫೋಲ್ಡಿಂಗ್ ಅಂಡ್ ನೆಕ್ಸ್ಟ್ ಮೂರನೇದು ಟ್ರಿಪಲ್ ಟೂ ಅನ್ಫೋಲ್ಡಿಂಗ್ ನಾಲ್ಕನೇದು ಟೂ ತ್ರೀ ಒನ್ ಅನ್ಫೋಲ್ಡಿಂಗ್ ಸೊ ಏನಿಕ್ ಬೇಕು ಈ ಅನ್ಫೋಲ್ಡಿಂಗ್ಸ್ ನಮ್ಗೆ ಅಂದ್ರೆ ಸೊ ಒಂದು ಮುಖದ ಆಪೋಸಿಟ್ ಮುಖ ಅಥವಾ ಎದುರಿನ ಮುಖ ಯಾವುದು ಅಂತ ಪೈನ್ ಮಾಡಕ್ಕೆ ಬೇಕಾಗತ್ತೆ ನಮಗೆ ಸೊ ಫಸ್ಟ್ ನೋಡಿ ಈ ಫಸ್ಟ್ ಫಿಗರ್ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಫಿಗರ್ ನೋಡಿದ್ರೆ ನೀವು ಒಟ್ಟು ಎಷ್ಟು ಫೇಸ್ ಇದೆ ಸಿಕ್ಸ್ ಫೇಸ್ ಇದೆ ಸಿಕ್ಸ್ ಡಿಫರೆಂಟ್ ಫೇಸಸ್ಗೆ ಸಿಕ್ಸ್ ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದೀನಿ ಸೊ ಇವಾಗ ಫಸ್ಟ್ ಏನ್ ಪಾಯಿಂಟ್ ಮಾಡ್ಬೇಕು ನಾವು ಅಂದ್ರೆ ಇದನ್ನ ಇವಾಗ ಏನ್ ಹೇಳ್ಕೊಡ್ತೀನೋ ಇದೆಲ್ಲ ಅಲ್ಲಿ ಯೂಸ್ ಮಾಡ್ತೀವಿ ನ್ಯೂಮರಿಕಲ್ಸ್ ಅಲ್ಲಿ ಸೊ ಮೊದಲಿಗೆ ಫಸ್ಟ್ ಯಾವ ಮುಖ ಯಾವುದಕ್ಕೆ ಆಪೋಸಿಟ್ ಆಗಿ ತಿಳ್ಕೊಬೇಕು ನಾವು ಇವಾಗ ಫಸ್ಟ್ ವೈಟ್ ಅನ್ನೋ ಚೂಸ್ ಮಾಡ್ತೀನಿ ಸೊ ಇದಕ್ಕೆ ಆಪೋಸಿಟ್ ಯಾವ್ದು ತಿಳ್ಕೊಳೋದು ಹೇಗೆ ಸೊ ಕೌಂಟ್ಸ್ ಮಾಡಬೇಕು ಒನ್ ಟೂ ತ್ರೀ ಅಂತ ಕೌಂಟ್ ಮಾಡಿದಾಗ ಈ ಒನ್ ಅಂಡ್ ತ್ರೀ ಯಾವ ನಂಬರ್ ಬರುತ್ತೋ ಅವೆರಡು ಆಪೋಸಿಟ್ ಫೇಸ್ ಆಗಿರುತ್ತೆ ಡೈಸ್ ಅಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಅಥವಾ ಕ್ಯೂಬ್ಸ್ ಅಂತ ಕರೀತಾರೆ ಸೊ ಫಸ್ಟ್ ಒನ್ ಆಯ್ತು ನೆಕ್ಸ್ಟ್ ಇವತ್ತು ಸೆಕೆಂಡು ಈ ಫೇಸ್ದು ಆಪೋಸಿಟ್ ಫೇಸ್ ಯಾವ್ದು ಅಂತ ಲೆಕ್ಕ ಹಾಕ್ಬೇಕು ಅಂದ್ರೆ ಸೇಮ್ ಅದೇ ರೀತಿ ಒನ್ ಟೂ ತ್ರೀ ಈ ರೀತಿ ಕೌಂಟ್ ಮಾಡಿ ಸೊ ಯಾವ್ದಾಗಿತ್ತು ಒನ್ ಅಂಡ್ ತ್ರೀ ಆಪೋಸಿಟ್ ಆಗುತ್ತೆ ಸೊ ಎರಡು ಸಿಕ್ತು ಇವಾಗ ಎರಡು ಅಪೋಸಿಟ್ ಫೇಸಸ್ ಫೈನ್ ಮಾಡಾಯಿತು ಇನ್ನು ಉಳಿದಿರೋದು ಯಾವ್ದು ವೈಲೆಟ್ ಮತ್ತೆ ಎಲ್ಲೋ ಸೊ ಇವೆರಡು ಆಪೋಸಿಟ್ ಆಗಿರ್ಲೇಬೇಕು ಸೊ ಬರೀ ನೋಡಿ ಬರ್ ಸೈಡಲ್ಲಿ ಬರೀತೀನಿ ಯಾವ್ದು ಆಪೋಸಿಟು ಅಂತ ಸೊ ವೈಟ್ಗೆ ಯಾವ್ದು ಅಪೋಸಿಟ್ ಆಗಿದೆ ವೈಟ್ ಯಾವ್ದಾಗಿದೆ ಬ್ಲೂ ಆಗಿದೆ ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಫಿಗರ್ ಸೆಕೆಂಡ್ ಮಾಡೋದು ಕಲರ್ ಎಲ್ಲೋ ಮೀನ್ ಸಾರಿ ರೆಡ್ ಗೆ ಅಪೋಸಿಟ್ ಯಾವ್ದು ರೆಡ್ ಗೆ ಗ್ರೀನ್ ಅಪೋಸಿಟ್ ಆಗಿದೆ ಅಂಡ್ ಉಳಿದ್ರೆ ಎರಡ್ ಮುಖ ಅಪೋಸಿಟ್ ಆಗಿರ್ಲೇಬೇಕು ಯಾವ್ದು ಎಲ್ಲೋಗೆ ವೈಲೆಟ್ ಅಪೋಸಿಟ್ ಆಗಿರುತ್ತೆ ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಲರ್ಸ್ ಇಂಪಾರ್ಟೆಂಟ್ ಅಲ್ಲ ಫೇಸ್ ಇಸ್ ಇಂಪಾರ್ಟೆಂಟ್ ಯಾವ ಫೇಸ್ಗೆ ಯಾವ್ದು ಅಪೋಸಿಟ್ ಯಾವ ತರ ಕೌಂಟ್ ಮಾಡೋದು ಅಂತ ಸೊ ಜಸ್ಟ್ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡಬೇಕು ಒನ್ ಅಂಡ್ ತ್ರೀ ಯಾವ್ದು ಇರುತ್ತೋ ಅವೆರಡು ಅಪೋಸಿಟ್ ಅಂತ ಅಲ್ಲಿ ಗೊತ್ತಾಗ್ಬೇಕು ಸೊ ಇದು ಅಪೋಸಿಟ್ ಫೈನ್ ಮಾಡೋ ವಿಧಾನ ಸೊ ಸೆಕೆಂಡ್ ಫೇಸ್ ಬನ್ನಿ ಸೆಕೆಂಡ್ ಅನ್ಫೋಲ್ಡಿಂಗ್ ಮೆಥಡ್ ಯಾವ್ದು ಸೆಕೆಂಡ್ ಅನ್ಫೋಲ್ಡಿಂಗ್ ಬಂದ್ಬಿಟ್ಟು ಡಬಲ್ ತ್ರೀ ಸೊ ಡಬಲ್ ತ್ರೀ ಅಲ್ಲಿ ಯಾವ ತರ ಅನ್ಫೋಲ್ಡಿಂಗ್ ಮಾಡ್ಬೋದು ಅನ್ಫೋಲ್ಡ್ ಮಾಡಿದ್ವಿ ಗೊತ್ತಾಯ್ತು ಡಬಲ್ ತ್ರೀ ಅಂತ ಕರಿತಾರೆ ನೋಡಿ ಫಸ್ಟ್ ರೋಲ್ ಎಷ್ಟು ಬಾಕ್ಸ್ ಇದೆ ಮೂರ್ ಬಾಕ್ಸ್ ಇದೆ ಅಂಡ್ ಸೆಕೆಂಡ್ ರೋಲ್ ಎಷ್ಟು ಬಾಕ್ಸ್ ಇದೆ ಮೂರ್ ಇದೆ ಸೊ ಇದನ್ನ ಡಬಲ್ ತ್ರೀ ಅಂತ ಕರೀತಾರೆ ಅದೇ ರೀತಿ ಇದನ್ನ ಒನ್ ಅಂದ್ರೆ ಜಸ್ಟ್ ಚೆಕ್ ಮಾಡಿ ಫಸ್ಟ್ ರೋಲಿ ಒನ್ ಬಾಕ್ಸ್ ಸೆಕೆಂಡ್ ಅಲ್ಲಿ ಫೋರ್ ಅಂಡ್ ಥರ್ಡ್ ರೋ ಅಲ್ಲಿ ಒನ್ ಸೊ ಒನ್ ಫೋರ್ ಒನ್ ಅಂತ ಕರೀತಾರೆ ಈ ರೀತಿ ನೇಮಿಂಗ್ಸ್ ಮಾಡಿದಾರೆ ಅಷ್ಟೇ ಇದಕ್ಕೆ ಸೊ ಸೆಕೆಂಡ್ ಒನ್ ಬನ್ನಿ ಡಬಲ್ ತ್ರೀ ಅನ್ಫೋಲ್ಡಿಂಗ್ ಅಲ್ಲಿ ಯಾವ್ದಕ್ ಯಾವ ಫೇಸ್ ಅಪೋಸಿಟ್ ಇದೆ ಚೆಕ್ ಮಾಡೋದು ಹೇಗೆ ಸೇಮ್ ಕೌಂಟಿಂಗ್ ಒನ್ ಟೂ ತ್ರೀ ಕೌಂಟ್ ಮಾಡಿದ್ರೆ ಎಲ್ಲೋಗ್ ಯಾವ್ದು ಅಪೋಸಿಟ್ ಆಗುತ್ತೆ ವೈಲೆಟ್ ಅಪೋಸಿಟ್ ಆಯ್ತು ಸೊ ಯಾವ್ದು ಎಲ್ಲೋಗೆ ವೈಲೆಟ್ ಆಯ್ತು ನೆಕ್ಸ್ಟ್ ಬ್ಲೂ ನೋಡಿ ಚೆಕ್ ಮಾಡೋಣ ಇವಾಗ ಬ್ಲೂಗೆ ಒನ್ ಟೂ ತ್ರೀ ಅಂತ ಮಾಡಿದ್ರೆ ಬ್ಲೂ ಯಾವ್ದು ಅಪೋಸಿಟ್ ಆಗುತ್ತೆ ವೈಟ್ ಅಪೋಸಿಟ್ ಆಯ್ತು ಈ ತರ ಫೈನ್ ಮಾಡಿದ್ಮೇಲೆ ಮಿಕ್ಕಿರೋ ಉಳ್ಕೊಂಡ್ರದ್ ಯಾವ್ದು ಗ್ರೀನ್ ಮತ್ತೆ ರೆಡ್ ಇವೆರಡು ಅಪೋಸಿಟ್ ಇರಲೇಬೇಕು ಸೊ ಸೈಡಲ್ಲಿ ಬರಿತೀನಿ ಇವಾಗ ಎಲ್ಲೋಗೆ ಅಪೋಸಿಟ್ ಯಾವ್ದಾಗಿರುತ್ತೆ ಅಪೋಸಿಟ್ ವೈಲೆಟ್ ಆಗಿರುತ್ತೆ ನೆಕ್ಸ್ಟ್ ಬ್ಲೂಗೆ ಯಾವ್ದಾಗಿರುತ್ತೆ ಬ್ಲೂಗೆ ವೈಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಗ್ರೀನ್ಗೆ ರೆಡ್ ಅಪೋಸಿಟ್ ಆಗಿರ್ಬೇಕು ಸೊ ಕಲ್ಲರ್ಸ್ ನಾಟ್ ಇಂಪಾರ್ಟೆಂಟ್ ಮತ್ತೆ ಹೇಳ್ತಾ ಇದ್ದೀನಿ ಕಲ್ಲರ್ಸ್ ನೋಡಿ ಕಂಡು ಕೌಂಟಿಂಗ್ ಮಾಡಿ ಕಂಡಿಡಿಬೇಕು ಹಿಡಿಯಬೇಕು ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಅಂತ ಅನ್ಫೋಲ್ಡಿಂಗ್ ಆಗಿದ್ದಾಗ ಓಕೆ ನೆಕ್ಸ್ಟ್ ಟ್ರಿಪಲ್ ಟೂ ಮೆಥಡ್ ತರ್ಡ್ ಅನ್ಫೋಲ್ಡಿಂಗ್ ಟ್ರಿಪಲ್ ಟೂ ಅಂತ ಇದೆ ಸೊ ಇದರಲ್ಲಿ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡಕ್ಕೆ ಬಾಕ್ಸ್ ಇದೆಯಾ ಇಲ್ಲಿ ಇಲ್ಲ ಸೊ ಕೌಂಟ್ ಮಾಡಕ್ ಆಗಲ್ಲ ಸೊ ಓಕೆ ಅಲ್ಲ ಆಗಲ್ಲ ಓಕೆ ಇದ್ ಕಡೆ ಬಂದ್ರೆ ರೈಟ್ ಸೈಡ್ ಕೌಂಟ್ ಮಾಡಿದ್ರೆ ಒನ್ ಟು ತ್ರೀ ಸಿಕ್ಕಿಲ್ಲ ಇಲ್ಲಿಂದ ಕೌಂಟ್ ಮಾಡಿದ್ರೆ ಒನ್ ಟು ತ್ರೀ ಐ ಮೀನ್ ತ್ರೀ ಇಲ್ಲಿ ಬರುತ್ತೆ ಅನ್ಕೊಳ್ಳಿ ಸೊ ಬಟ್ ಇಲ್ಲಿ ತ್ರೀ ಬಂದ್ರೆ ಬಾಕ್ಸ್ ಇದೆಯಾ ಅಲ್ಲಿ ಇಲ್ಲ ಸೊ ಯಾವ ರೀತಿ ಅನ್ಫೋಲ್ಡಿಂಗ್ ಇದ್ರಲ್ಲಿ ಅಪೋಸಿಟ್ ಫೈನ್ ಮಾಡಬೇಕು ಅಂತ ಕೇಳಿದ್ರೆ ಕೌಂಟಿಂಗ್ ಮಾಡಬೇಕು ಯಾವ ತರ ಒನ್ ಟೂ ತ್ರೀ ಅಂತ ತ್ರೀ ಇಲ್ಲಿ ಬರುತ್ತೆ ನಿಮಗೆ ಬಟ್ ತ್ರೀ ಅಲ್ಲಿದ್ಯಾ ಅಂದ್ರೆ ಬಾಕ್ಸ್ ಇಲ್ಲ ಸೊ ನಿಯರೆಸ್ಟ್ ಯಾವ್ದಿದೆ ಸೊ ಅದು ತ್ರೀ ಆಗಿರುತ್ತೆ ನಿಮಗೆ ಸೊ ಒನ್ ಅಂಡ್ ತ್ರೀ ಏನಾಯ್ತು ಆಪೋಸಿಟ್ ಪ್ಲೇಸ್ ಅಂತ ಗೊತ್ತಾಯ್ತು ಸೊ ಯಾವ್ದಕ್ಕೆ ಯಾವ್ದು ಆಪೋಸಿಟ್ ಆಗುತ್ತೆ ಬ್ಲೂಗೆ ವೈಟ್ ಆಪೋಸಿಟ್ ಆಯ್ತು ನೆಕ್ಸ್ಟ್ ಅದೇ ರೀತಿ ಕೌಂಟಿಂಗ್ ಮಾಡಿ ಎಲ್ಲೋಗ್ ಫೈನ್ ಮಾಡ್ಬೇಕು ಇವಾಗ ನಾನು ಸೊ ಎಲ್ಲೋಗೆ ಒನ್ ಟೂ ತ್ರೀ ಬಟ್ ತ್ರೀ ಇಲ್ಲಿ ಬಾಕ್ಸ್ ಇಲ್ಲ ಸೊ ನಿಯರೆಸ್ಟ್ ವೈಲೆಟ್ ಸೊ ಯಾವ್ದಾಯ್ತು ಎಲ್ಲೋಗೆ ವೈಲೆಟ್ ಆಪೋಸಿಟ್ ಆಯ್ತು ನೆಕ್ಸ್ಟ್ ಅದರ್ ಟು ಉಳ್ಕೊಂಡರೋದು ಯಾವ ಯಾವ ಇವಾಗಿದ್ದಾ ಗ್ರೀನ್ ಮತ್ತೆ this green and red so green ಗೆ red ಆಪೋಸಿಟ್ so 1 2 3 ಕೌಂಟ್ ಮಾಡ್ಬಿಟ್ಟು ಯಾವ ತರ ಆಪೋಸಿಟ್ ಫೇಸ್ ಫೈಂಡ್ ಮಾಡಬೇಕು ಗೊತ್ತಾಯ್ತು ನಿಮಗೆ ಇವಾಗ so लास्ट ಬಟ್ not the least 2 3 1 unfolding so ಈ 2 3 1 unfolding ಅಲ್ಲಿ ಸೇಮ್ ಆಪೋಸಿಟ್ ಫೇಸಸ್ ಫೈಂಡ್ ಮಾಡಬೇಕು ಏನಿಕ್ ಬೇಕು ನೆಕ್ಸ್ಟ್ ಸಂಸಲ್ ಗೊತ್ತಾಗುತ್ತೆ ಅಪೋಸಿಟ್ ಫೇಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಒಂದು ಅನ್ಫೋಲ್ಡಿಂಗ್ ಇದೆ ಇವಾಗ ಇದಕ್ಕೆ ಫೈನ್ ಮಾಡಬೇಕು ಸೊ ನ್ಯೂಮರಿಕಲ್ ಐ ಮೀನ್ ನಂಬರಿಂಗ್ ಕೊಡ್ತಾ ಹೋಗೋಣ ಸೊ ನಂಬರಿಂಗ್ ಕೊಡ್ತಾ ಹೋದಾಗ ಸೊ ಫಸ್ಟ್ ನೋಡಿ ಇವಾಗ ಇದಕ್ಕೆ ಒನ್ ಸಾರಿ ವೈಟ್ ಸೆಕೆಂಡ್ ಓಕೆ ಒನ್ ಟೂ ತ್ರೀ ಇಲ್ಲಿ ಕೊಡಕ್ ಆಗಲ್ಲ ಸೊ ನಿಯರೆಸ್ಟ್ ಯಾವಿದೆ ಅಲ್ಲಿ ತ್ರೀ ಆಗುತ್ತೆ ಸೊ ದಿಸ್ ಇಸ್ ತ್ರೀ ಸೊ ಡೈರೆಕ್ಟ್ ಆಗಿ ಗೊತ್ತಾಯ್ತು ನಮ್ಗೆ ಗ್ರೀನ್ಗೆ ಅಪೋಸಿಟ್ ಯಾವುದು ಗೆ ಅಪೋಸಿಟ್ ರೆಡ್ ಅಂತ ಗೊತ್ತಾಯ್ತು ನೆಕ್ಸ್ಟ್ ಎಲ್ಲೋ ಫೈಂಡ್ ಮಾಡೋಣ ಎಲ್ಲೋ ಫೈನ್ ಮಾಡಕ್ ಹೋದಾಗ ಒನ್ ಟೂ ತ್ರೀ ಸೊ ಎಲ್ಲೋಗೆ ಯಾವ್ದಾಗುತ್ತೆ ವೈಲೆಟ್ ಆಗುತ್ತೆ ಎಲ್ಲೋಗೆ ವೈಲೆಟ್ ಇನ್ನು ಉಳ್ಕೊಂಡ್ರದ್ ಯಾವ್ದು ವೈಟ್ ಅಂಡ್ ಬ್ಲೂ ಸೊ ವೈಟ್ ಅಂಡ್ ಬ್ಲೂ ಆರ್ ಅಪೋಸಿಟ್ ಸೊ ಐ ಹೋಪ್ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿದೆ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಅಂತ ಸೊ ಡೌಟ್ ಬಂದ್ರೆ ವಿಡಿಯೋ ರಿಮೈಂಡ್ ಮಾಡಿ ಮತ್ತೆ ನೋಡಿ ಸೊ ನಿಮ್ಗೆ ಫಸ್ಟ್ ಈ ಅನ್ಫೋಲ್ಡಿಂಗ್ಸ್ ಎಕ್ಸಾಕ್ಟ್ ಆಗಿ ಗೊತ್ತಾದ್ರೆ ಏನು ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಈಸಿ ಆಗುತ್ತೆ ಸೊ ನೋಡಿ ಅನ್ಫೋಲ್ಡಿಂಗ್ಸ್ ಗೆ ಬೇಜಾಂತರ ಅನ್ಫೋಲ್ಡಿಂಗ್ ಮಾಡ್ಬೋದು ಅಂತ ಹೇಳಿದೆ ನಾನು ನಿಮ್ಗೆ ಸೊ ಬಟ್ ಇವಾಗ ಅನ್ಫೋಲ್ಡ್ ಮಾಡ್ತಾ ಒನ್ ಫೋರ್ ಒನ್ ಅದೇ ರೀತಿ ಅನ್ಫೋಲ್ಡ್ ಮಾಡ್ಬೇಕಾ ಇಲ್ಲ ಯಾವ ರೀತಿ ಆದ್ರೂ ಅನ್ಫೋಲ್ಡ್ ಮಾಡ್ಬೋದು ಬಟ್ ಅದು ಒನ್ ಫೋರ್ ಒನ್ ಅಂತ ನೇಮ್ ಏನ್ ಕೊಡ್ತಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ರೋ ಅಥವಾ ಕಾಲಮ್ ಅಲ್ಲಿ ಒನ್ ಬಾಕ್ಸ್ ಫೋರ್ ಬಾಕ್ಸ್ ಒನ್ ಈ ತರ ನಂಬರ್ ಆಫ್ ಬಾಕ್ಸಸ್ ಕೌಂಟ್ ಮಾಡಿ ನೇಮಿಂಗ್ ಕೊಡ್ತಾರೆ ಸೊ ಅದು ಟೈಪ್ ಆಗುತ್ತೆ ಸೊ ಈ ತರ ತುಂಬಾ ಟೈಪ್ಸ್ ಬರುತ್ತಲ್ಲ ಅದು ಸ್ಟ್ಯಾಂಡರ್ಡ್ ಆಗಿ ನಾಲ್ಕೇ ಪಾಸಿಬಿಲಿಟೀಸ್ ಇರೋದು ಒನ್ ಫೋರ್ ಒನ್ ಯಾವ್ದ್ಯಾವ್ದು ಒನ್ ಫೋರ್ ಒನ್ ಡಬಲ್ ತ್ರೀ ಟ್ರಿಪಲ್ ಟೂ ಅಂಡ್ ಟೂ ತ್ರೀ ಒನ್ ಆರ್ ದಿ ಸ್ಟ್ಯಾಂಡರ್ಡ್ ಟೈಪ್ಸ್ ಸೊ ಹೀಗೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಸೊ ಮೆಥಡ್ಸ್ ಕಲ್ತಾ ಇದ್ದೀವಿ ಫಸ್ಟ್ ಪ್ರಾಬ್ಲಮ್ ನೋಡೋಣ ನ್ಯೂಮರಿಕಲ್ ಏನಿದೆ ಅಂತ ಸೊ ಫಸ್ಟ್ ನ್ಯೂಮರಿಕಲ್ ಏನಿದೆ ಈ ಕೆಳಗಿನ ದಾಳಗಳಲ್ಲಿ ಸಿ ಗೆ ಅಭಿಮುಖವಾದ ಸಿ ಗೆ ಅಭಿಮುಖವಾದ ಬಾಹು ಯಾವುದು ಅಂತ ಕೇಳಿದ್ದಾರೆ ಸೊ ವಿಚ್ ಆರ್ ದಿ ಫಾಲೋಯಿಂಗ್ ಫೇಸ್ ಇಸ್ ಆಪೋಸಿಟ್ ಟು ದಟ್ ಆಫ್ ದಿ ಫೇಸ್ ಸಿ ಇನ್ ದಿ ಡೈಸ್ ಸೊ ಕ್ವಶನ್ ಇಸ್ ಸಿಂಪಲ್ ಈ ಸಿ ಗೆ ಅಪೋಸಿಟ್ ಆಗಿರೋ ಫೇಸ್ ಯಾವುದು ಅಂತ ಕೇಳ್ತಾ ಫಸ್ಟ್ ಯಾವ ತರ ಫೈನ್ ಮಾಡಬೇಕು ಟ್ರಿಕ್ ಇದೆ ಟ್ರಿಕ್ ಇನ್ನ ಮುಂಚೆ ಫಸ್ಟ್ ಮೆಥಡ್ ಫಾಲೋ ಮಾಡೋಣ ಸೊ ಮೆಥಡ್ ಏನಾಗಿತ್ತು ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಬರ್ಕೊಬೇಕು ಸೊ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಯಾವ ತರ ಇರುತ್ತೆ ಅನ್ಫೋಲ್ಡಿಂಗ್ ಅಲ್ಲಿ ಫಸ್ಟ್ ರೋ ಅಲ್ಲಿ ಒನ್ ಬಾಕ್ಸ್ ಇರುತ್ತೆ ಸೆಕೆಂಡ್ ರೋ ಅಲ್ಲಿ ಫೋರ್ ಬಾಕ್ಸ್ ಅಂಡ್ ಲಾಸ್ಟ್ ರೋ ಅಲ್ಲಿ ಒನ್ ಬಾಕ್ಸ್ ಸೊ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಈ ತರ ಇರುತ್ತೆ ಸೊ ಯಾವ ತರ ಯೂಸ್ ಮಾಡಿದ್ವಿ ಒನ್ ಫೋರ್ ಅನ್ಫೋಲ್ಡಿಂಗ್ ನ ಸೊ ಕೊಟ್ಟಿರೋ ಡೇಟಾಸ್ ಡೇಟಾ ಯೂಸ್ ಮಾಡಿಕೊಂಡು ಏನೇನು ಡೇಟಾ ಕೊಟ್ಟಿದ್ದಾರೆ ನಾಲ್ಕು ಬಾಕ್ಸ್ ಐ ಮೀನ್ ಒಂದೇ ಟೈಸ್ ನಾಲ್ಕು ಫೇಸಸ್ ಕೊಟ್ಟಿದ್ದಾರೆ ನಿಮಗೆ ಐ ಮೀನ್ ಫೋರ್ ಪಿಕ್ಚರ್ಸ್ ಸೊ ಪಿಕ್ಚರ್ಸ್ ನಿಮ್ಗೆ ಡೇಟಾ ಆಗಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಫೈನ್ ಮಾಡಬೇಕು ಸೊ ಫಸ್ಟ್ ಸಿ ಗೆ ಅಪೋಸಿಟ್ ಕೇಳಿದಾರಲ್ವಾ ಸೊ ಫಸ್ಟ್ ಡೇಟಾ ಚೂಸ್ ಮಾಡ್ಕೊಳ್ಳಿ ಫಿಲ್ ಮಾಡಬೇಕು ಎಲ್ ಶೇಪ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಫಿಲ್ ಮಾಡಿ ಇವಾಗ ಸೊ ಫಸ್ಟ್ ಯಾವ್ದಾಗುತ್ತೆ ಬಿ ಎ ಸಿ ಸೊ ಫಸ್ಟ್ ಬಿ ಇಲ್ಲಿ ಬರುತ್ತೆ ಎ ಇಲ್ಲಿ ಬರುತ್ತೆ ಸಿ ಇಲ್ಲಿ ಬರುತ್ತೆ ಸೊ ಮೂರು ಫಿಲ್ ಆಯ್ತು ಇನ್ನು ಉಳಿದಿರೋದು ಯಾವ್ದು ತ್ರೀ ಲೆಟರ್ಸ್ ಸಿ ಡಿ ಐ ಮೀನ್ ಡಿ ಎಫ್ ಫಿಲ್ ಮಾಡಬೇಕು ಸೊ ಎಲ್ಲೆಲ್ಲಿ ಫಿಲ್ ಮಾಡಬೇಕು ಸೊ ನೆಕ್ಸ್ಟ್ ಸೆಕೆಂಡ್ ಡೇಟಾಗಿ ಬನ್ನಿ ಸೆಕೆಂಡ್ ಡೇಟಾಗಿ ಬಂದಾಗ ಆಲ್ರೆಡಿ ಯಾವ ಎರಡು ಲೆಟರ್ ಫಿಲ್ ಆಗಿ ಚೆಕ್ ಮಾಡಬೇಕು ಬಿ ಅಂಡ್ ಸಿ ಆಲ್ರೆಡಿ ಫಿಲ್ ಆಗಿದೆ ಇದರಲ್ಲಿ ಸೊ ಉಳಿದಿರೋದು ಯಾವುದು ಡಿ ಫಿಲ್ ಮಾಡಬೇಕು ಇವಾಗ ಸೊ ಡಿ ಫಿಲ್ ಮಾಡಕ್ಕೆ ನನಗೆ ಒಟ್ಟು ತ್ರೀ ಆಪ್ಷನ್ಸ್ ಇದೆ ತ್ರೀ ಬಾಕ್ಸಸ್ ಖಾಲಿ ಇದೆ ಸೊ ಎಲ್ಲಿ ಫಿಲ್ ಮಾಡಿದ್ರೆ ಸರಿ ಇರುತ್ತೆ ಸೊ ಚೆಕ್ ಮಾಡೋಣ ಇನ್ ಕೇಸ್ ನಾನು ಇವಾಗ ಬಿ ಐ ಮೀನ್ ಡಿ ನ ಇಲ್ಲಿ ಲಾಸ್ಟ್ ಬಾಕ್ಸ್ ಫಿಲ್ ಮಾಡಿದ್ರೆ ಲಾಸ್ಟ್ ಬಾಕ್ಸ್ ಅಲ್ಲಿ ಯಾವ್ದಕ್ ಅಪೋಸಿಟ್ ಆಗುತ್ತೆ ನಮ್ಗೆ ಗೊತ್ತು ಅನ್ಫೋಲ್ಡಿಂಗ್ಸ್ ಪ್ರಕಾರ ಈ ಪರ್ಟಿಕ್ಯುಲರ್ ಲಾಸ್ಟ್ ಬಾಕ್ಸ್ ಈ ಟಾಪ್ ಬಾಕ್ಸ್ ಗೆ ಅಪೋಸಿಟ್ ಆಗಿರುತ್ತೆ ಅಂಡ್ ಎ ಬಾಕ್ಸ್ ಈ ಥರ್ಡ್ ಬಾಕ್ಸ್ ಗೆ ಅಂಡ್ ಸಿ ಬಾಕ್ಸ್ ಈ ಲಾಸ್ಟ್ ಬಾಕ್ಸ್ ಗೆ ಅಪೋಸಿಟ್ ಆಗಿರುತ್ತೆ ಅಂತ ಸೊ ಇನ್ ಕೇಸ್ ಏನೋ ಲಾಸ್ಟ್ ಬಾಕ್ಸ್ ಅಲ್ಲಿ ನಾನು ಕೆಳಗಡೆ ಫಿಲ್ ಮಾಡಿದ್ರೆ ಡಿ ನ ಏನಾಗುತ್ತೆ ಡಿ ಗೆ ಆಪೋಸಿಟ್ ಅಂತ ಕೊಟ್ಟ ಆಪೋಸಿಟ್ ಆಗಿರುತ್ತೆ ಬಟ್ ಅಕಾರ್ಡಿಂಗ್ ಟು ಡೇಟಾ ಈ ಸೆಕೆಂಡ್ ಫಿಗರ್ ನೋಡಿದ್ರೆ ಏನ್ ಅನ್ಸುತ್ತೆ ಬಿ ಅಂಡ್ ಡಿ ಪಕ್ಕ ಪಕ್ಕನೆ ಇದೆ ಅದು ಅಪೋಸಿಟ್ ಅಲ್ಲ ಅಡ್ಜಸ್ಟೆಂಟ್ ಸೊ ಇಲ್ಲಿ ಫಿಲ್ ಮಾಡಕ್ ಆಗಲ್ಲ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಇಲ್ಲಿ ಬನ್ನಿ ಸೊ ಅಲ್ಲಿ ಫಿಲ್ ಮಾಡಿದ್ರೆ ಯಾವ್ದಕ್ ಅಪೋಸಿಟ್ ಆಗುತ್ತೆ ಸಿಗ್ ಅಪೋಸಿಟ್ ಆಗುತ್ತೆ ಬಟ್ ಮತ್ತೆ ಚೆಕ್ ಮಾಡಿ ಡಿ ಗೆ ಸಿ ಮತ್ತೆ ಪಕ್ದಲ್ಲೇ ಇದೆ ಸೊ ಅಲ್ಲಿ ಫಾಲ್ಸ್ ಆಗುತ್ತೆ ಸೊ ಇಲ್ಲಿ ಕೂಡ ಫಿಲ್ ಮಾಡಕ್ ಆಗಲ್ಲ ಉಳಿದಿರೋದ್ ಯಾವ್ದು ಓನ್ಲಿ ಒನ್ ಆಪ್ಷನ್ ಡಿ ಇಲ್ನೇ ಫಿಲ್ ಮಾಡಬೇಕು ಹೋಪ್ ಗೊತ್ತಾಯ್ತು ಅಂತ ನೆಕ್ಸ್ಟ್ ಇನ್ನ ಟೂ ಲೆಟರ್ಸ್ ಇ ಅಂಡ್ ಎಫ್ ಇಲ್ ಫಿಲ್ ಮಾಡಬೇಕು ಸೊ ಚೆಕ್ ಮಾಡೋಣ ನೆಕ್ಸ್ಟ್ ಫಿಗರ್ ನೋಡಿ ಸೊ ಎರಡು ಡೇಟಾ ಮುಗಿತ್ತು ತರ್ಡ್ ಫಿಗರ್ ಅಲ್ಲಿ ಫಿಲ್ ಅಲ್ವಾ ಸೊ ಆಲ್ರೆಡಿ ಸಿ ಫಿಲ್ ಆಗಿದೆ ಡಿ ಫಿಲ್ ಆಗಿದೆ ನೆಕ್ಸ್ಟ್ ಯಾವ್ದು ಉಳ್ಕೊಂಡಿದ್ರೆ ಇ ಫಿಲ್ ಮಾಡಬೇಕು ಸೊ ಈ ನಾನು ಇಲ್ಲಿ ಫಿಲ್ ಮಾಡಿದ್ರೆ ಯಾವ್ದಕ್ ಅಪೋಸಿಟ್ ಆಗುತ್ತೆ ಬಿ ಗೆ ಅಪೋಸಿಟ್ ಆಗುತ್ತೆ ಸೊ ಫಸ್ಟ್ ಚೆಕ್ ಮಾಡಿ ಈ ಜೊತೆ ಬಿ ಇದೆಯಾ ಅಂತ ಫಸ್ಟ್ ಬಾಕ್ಸ್ ಅಲ್ಲಿ ಈ ಜೊತೆ ಬಿ ಇಲ್ಲ ಸೆಕೆಂಡ್ ಬಾಕ್ಸ್ ಅಲ್ಲಿ ಈ ಜೊತೆ ಬಿ ಇಲ್ಲ ಐ ಮೀನ್ ಈನೇ ಇಲ್ಲ ಇಲ್ಲಿ ಸೊ ಥರ್ಡ್ ಬಾಕ್ಸ್ ಅಲ್ಲಿ ಇದೆ ಬಟ್ ಬಿ ಇಲ್ಲ ಲಾಸ್ಟ್ ಬಾಕ್ಸ್ ಅಲ್ಲಿ ಇದೆ ಬಿ ಇಲ್ಲ ಸೊ ಆರಾಮಾಗಿ ಫಿಲ್ ಮಾಡ್ಬೋದು ಯಾಕಂದ್ರೆ ಅದು ಅಡ್ಜಸ್ಟ್ ಅಲ್ಲ ಪಕ್ಕ ಪಕ್ದಲ್ ಇಲ್ಲ ಸೊ ಏನಾಗುತ್ತೆ ಈ ಇಲ್ಲಿ ಫಿಲ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇಳಿದೋ ಲಾಸ್ಟ್ ಲೆಟರ್ ಯಾವುದು ಎಫ್ ಸೊ ಎಫ್ ಇರೋ ಒಂದು ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಸೊ ಇವಾಗ ಫಿಲ್ ಆಯ್ತು ಸೊ ನಮಗೆ ಸಿಂಪಲ್ ಈ ಡೇಟಾ ನೋಡ್ಕೊಂಡಿದ ತಕ್ಷಣ ಈ ಒನ್ ಫೋರ್ ಒನ್ ಗೊತ್ತಾಗಿದ ತಕ್ಷಣ ಅಪೋಸಿಟ್ ಬರೀದ್ ಗೊತ್ತಿರಬೇಕು ಸೊ ಚೆಕ್ ಮಾಡಿ ಇವಾಗ ಏಗ್ ಅಪೋಸಿಟ್ ಯಾವ್ದಿದೆ ಏಗ್ ಅಪೋಸಿಟ್ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡಿದ್ರೆ ಏಗ್ ಅಪೋಸಿಟ್ ಡಿ ಆಗತ್ತೆ ನೆಕ್ಸ್ಟ್

ಆ ಬಾಕ್ಸಸ್ ಫಿಲ್ ಮಾಡ್ತೀರಾ ವ್ಯಾಲ್ಯೂಸ್ ಎಕ್ಸಾಕ್ಟ್ ನಂಬರ್ಸ್ ನಂಬರ್ಸ್ ಅಲ್ಫಾಬೆಟ್ಸ್ ಸಿಂಬಲ್ಸ್ ಸಿಂಬಲ್ಸ್ ಅವ್ರ ಕಲರ್ಸ್ ಕಲರ್ಸ್ ಕೂಡ ಬರಿಬೇಕು ಸೊ ಗೊತ್ತಾಯ್ತು ಟ್ರಿಕ್ ಒಂದು ಸಿಂಪಲ್ ಸೊ ಕ್ವಶನ್ ಏನ್ ಕೇಳಿದರೆ ಆಪೋಸಿಟ್ ಕೇಳಿದಾರೆ ಸೊ ನೀವು ನಾಲ್ಕು ಫಿಗರ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಏನ್ ಕಾಮನ್ ಗೊತ್ತಾಗುತ್ತೆ ನೋಡಿ ಈ ನಾಲ್ಕು ಫಿಗರ್ಸ್ ಅಲ್ಲಿ ಯಾವ ಲೆಟರ್ ಕಾಮನ್ ಆಗಿದೆ ಐ ಮೀನ್ ಕೇಳಿರೋ ಕ್ವಶನ್ ಸಿ ಸೊ ಸಿ ಈ ಬಾಕ್ಸ್ ಅಲ್ಲಿ ಈ ಬಾಕ್ಸ್ ಅಲ್ಲಿ ಇದೆ ಈ ಬಾಕ್ಸ್ ಇದೆ ಈ ಲಾಸ್ಟ್ ಬಾಕ್ಸ್ ಅಲ್ಲಿ ಇದೆಯಾ ಇಲ್ಲ ಸೊ ನಿಮ್ಗೆ ಐದರ್ ಆಫ್ ದಿಸ್ ತ್ರೀ ಲೆಟರ್ಸ್ ಇ ಎಫ್ ಡಿ ಯಾವ್ದಾರ ಒಂದು ನಿಮ್ಗೆ ಆನ್ಸರ್ ಆಗಿರಬೇಕು ಸೊ ಯಾವ್ದಾಗಿರುತ್ತೆ ಚೆಕ್ ಮಾಡೋಣ ಫಸ್ಟ್ ಇ ಚೆಕ್ ಮಾಡಿ ಸೊ ಫಸ್ಟ್ ಬಾಕ್ಸ್ ಅಲ್ಲಿ ಈ ಇದೆಯಾ ಇಲ್ಲ ಸೆಕೆಂಡ್ ಬಾಕ್ಸ್ ಅಲ್ಲಿ ಐ ಮೀನ್ ಏನ್ ಚೆಕ್ ಮಾಡಬೇಕು ಅಂದ್ರೆ ಈ ಲೆಟರ್ ಜೊತೆ ಇವಾಗ ಈ ಮೂರು ಆಪ್ಷನ್ ಹೇಳಿದೆ ನಿಮ್ಗೆ ಇ ಎಫ್ ಡಿ ಯಾವ್ದಾದ್ರು ಆನ್ಸರ್ ಆಗಿರ್ಬೇಕು ಅಂತ ಸೊ ಯಾವ ಲೆಟರ್ ಜೊತೆ ಈ ಸಿ ಇರಲ್ಲ ಅದೇ ನಿಮ್ಗೆ ಆನ್ಸರ್ ಆಗಿರುತ್ತೆ ಸೊ ಫಸ್ಟ್ ಲೆಟರ್ ನೋಡಿ ಇಲ್ಲಿ ಇಲ್ಲ ಸೊ ಬೇಡ ನೆಕ್ಸ್ಟ್ ಸೆಕೆಂಡ್ ಬಂದ್ರೆ ಡಿ ಇದೆ ಸೊ ಡಿ ಜೊತೆ ಸಿ ಇದೆ ಸೊ ಆಪ್ಷನ್ ಡಿ ರಾಂಗ್ ಆಗುತ್ತೆ ನೆಕ್ಸ್ಟ್ ಇದು ಬಂದ್ರೆ ಐ ಮೀನ್ ಸಿ ಜೊತೆ ಮತ್ತೆ ಇದೆ ಸೊ ಇದು ಕೂಡ ಫಾಲ್ಸ್ ಸೊ ಉಳ್ಕೊಂಡ್ರೆ ಸೊ ಎಫ್ ಇಸ್ ದಿ ರೈಟ್ ಆನ್ಸರ್ ಸೊ ಡೈರೆಕ್ಟ್ಲಿ ಮಾರ್ಕ್ ಮಾಡಬಹುದು ಸೊ ಯಾವ್ದ್ರ ಜೊತೆ ಇಲ್ಲ ಲೆಟರ್ ಚೆಕ್ ಮಾಡ್ಬೇಕಷ್ಟೇ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಏನಿದೆ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಚಿತ್ರದಲ್ಲಿ ಒಂದೇ ದಾಳದ ಎರಡು ಸ್ಥಿತಿಗಳನ್ನು ಕೊಡಲಾಗಿದೆ ಮೂರರ ಅಭಿಮುಖ ಬಾಹು ಯಾವುದು ಅಂತ ಕೇಳಿದ್ದಾರೆ ಸೊ ಏನ್ ಕೇಳಿದರೆ ತ್ರೀಗೆ ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳಿದರೆ ಟೂ ಸೈಡ್ಸ್ ಆಫ್ ದಿ ಸೇಮ್ ಆರ್ ಗಿವನ್ ಇನ್ ದಿ ಫಿಗರ್ ಬಿಲೋ ವಾಟ್ ಇಸ್ ದಿ ಅಪೋಸ್ ಸೈಡ್ ಆಫ್ ತ್ರೀ ಸೊ ಟು ಫೈಂಡ್ ಫಸ್ಟ್ ಏನ್ ಮಾಡ್ತೀರಾ ಫಸ್ಟ್ ಅನ್ಫೋಲ್ಡಿಂಗ್ ಬರ್ಕೊಬೇಕು ಅನ್ಫೋಲ್ಡಿಂಗ್ ಬರೋದು ಹೇಗೆ ಸಿಂಪಲ್ ಫಸ್ಟ್ ಬಾಕ್ಸ್ ಅಲ್ಲಿ ಫಸ್ಟ್ ರೋ ಅಲ್ಲಿ ಒನ್ ಬಾಕ್ಸ್ ಬರಬೇಕು ಅಂಡ್ ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಫೋರ್ ಬಾಕ್ಸ್ ಅಂಡ್ ಲಾಸ್ಟ್ ರೋ ಅಲ್ಲಿ ಒನ್ ಬಾಕ್ಸ್ ಸೊ ಡೇಟಾ ಯಾವ ತರ ಫಿಲ್ ಮಾಡಬೇಕು ಫಸ್ಟ್ ಡೇಟಾ ಇದು ಸೆಕೆಂಡ್ ಡೇಟಾ ಇದು ಅಂದ್ಕೊಂಡ್ರೆ ಫಸ್ಟ್ ಎಲ್ ಡೇಟೇಪಲ್ಲಿ ಫಿಲ್ ಮಾಡ್ತೀರಾ ಸೊ ಸಿಕ್ಸ್ ಟು ಫೈವ್ ಫಿಲ್ ಆಯಿತು ಸೊ ನೆಕ್ಸ್ಟ್ ಏನು ಸೊ ನೆಕ್ಸ್ಟ್ ಏನು ಅಂದ್ರೆ ಸೆಕೆಂಡ್ ಡೇಟಾ ತಗೊಳ್ಳಿ ಸೆಕೆಂಡ್ ಡೇಟಾ ಫಿಲ್ ಮಾಡುವಾಗ ಏನು ಸಿಕ್ಸ್ ಅಂಡ್ ಟು ಆಲ್ರೆಡಿ ಫಿಲ್ ಆಗಿದೆ ಅಲ್ವಾ ಸಿಕ್ಸ್ ಅಂಡ್ ಟು ಫಿಲ್ ಆಗಿದೆ ಸೊ ಇನ್ನ ಫಿಲ್ ಮಾಡಬೇಕಿರೋದು ತ್ರೀ ಸೊ ತ್ರೀ ಫಿಲ್ ಎಲ್ ಮಾಡಬೇಕು ತ್ರೀ ಫೇಸಸ್ ತ್ರೀ ಫೇಸಸ್ ಖಾಲಿ ಇದೆ ಇನ್ನ ಸೊ ಎಲ್ ಫಿಲ್ ಮಾಡಿದ್ರೆ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕು ಸೊ ಇನ್ ಕೇಸ್ ನೀವೇನಾದ್ರೂ ಸಿಕ್ಸ್ ನ ಇಲ್ ಫಿಲ್ ಮಾಡಿದ್ರಿ ಐ ಮೀನ್ ಈ ಜಾಗದಲ್ಲಿ ಫಿಲ್ ಮಾಡಿದ್ರಿ ಅಂದ್ರೆ ಯಾವ್ದಕ್ಕೆ ಅಪೋಸಿಟ್ ಆಗತ್ತೆ ಸಿಕ್ಸ್ ಗೆ ಅಪೋಸಿಟ್ ಆಗತ್ತೆ ಸೊ ಇದು ತಪ್ಪಾಗತ್ತೆ ಯಾಕಂದ್ರೆ ಸಿಕ್ಸ್ ಪಕ್ಷದಲ್ಲೇ ತ್ರೀ ಇದೆ ಸೊ ಅದಾಗಲ್ಲ ಅದೇ ರೀತಿ ಏನಾದ್ರು ನೀವು ಸಿಕ್ಸ್ ನ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿದ್ರೆ ಅದು ಗೆ ಆಪೋಸಿಟ್ ಆಗುತ್ತೆ ಸೊ ಇದು ಕೂಡ ತಪ್ಪಾಗುತ್ತೆ ಸೊ ಉಳ್ದಿರೋ ಜಾಗ ಯಾವುದು ಓನ್ಲಿ ದಿಸ್ ಬಾಕ್ಸ್ ಸೊ ತ್ರೀ ಇಲ್ಲಿ ಫಿಲ್ ಮಾಡಬಹುದು ಸೊ ತ್ರೀ ಇಲ್ಲಿ ಫಿಲ್ ಆದ್ರೆ ಅಪೋಸಿಟ್ ಫೇಸ್ ಯಾವ್ದಾಗಿರುತ್ತೆ ಅಕಾರ್ಡಿಂಗ್ ಟು ಒನ್ ಫೋರ್ ಒನ್ ಮೆಥಡ್ ಅನ್ಫೋಲ್ಡಿಂಗ್ ಸೊ ಫೈವ್ ಇಸ್ ದಿ ಆನ್ಸರ್ ಸೊ ಫೈವ್ ನ ಸಿಂಪಲ್ ಆಗಿ ಮಾರ್ಕ್ ಮಾಡಬಹುದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಸೊ ಇದು ಮೆಥಡ್ ಆಯ್ತು ನೆಕ್ಸ್ಟ್ ಮೆಥಡ್ ಬಿಟ್ಟು ಟ್ರಿಕ್ ಬರಬೇಕು ಟ್ರಿಕ್ ನೋಡೋಣ ಅಂದ್ರೆ ಏನು ಸಿಂಪಲ್ ಟ್ರಿಕ್ ಸೊ ಅಬ್ಸರ್ವ್ ಮಾಡಿ ಟೂ ಡೇಟಾಸ್ ಕೊಟ್ಟಿದ್ದಾರೆ ಒಂದೇ ರೈಸ್ ಸೊ ಸಿಕ್ಸ್ ಅಂಡ್ ಟು ಎರಡಕ್ಕೂ ಕಾಮ್ ಇದೆ ಸೊ ಬೇರೆ ನಂಬರ್ ಯಾವ್ದು ಇದರಲ್ಲಿ ಫೈವ್ ಇದೆ ಇದರಲ್ಲಿ ತ್ರೀ ಇದೆ ಸೊ ದೀಸ್ ಟೂ ಮಸ್ಟ್ ಬಿ ಅಪೋಸಿಟ್ ಸೊ ನಮ್ ಕ್ವೆಶನ್ ಇದು ತ್ರೀಗೆ ಅಪೋಸಿಟ್ ಯಾವುದು ಫೈವ್ ಸೊ ಫೈವ್ ಇಸ್ ದ ರೈಟ್ ಆನ್ಸರ್ ಸೊ ಗೋಯಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಏನಾಗಿರುತ್ತೆ ಆಕೃತಿಯ ಎರಡು ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ ಮುಖದ ಐದು ಅಂಕಗಳ ಎದುರು ಮುಖದ ಮೇಲೆ ಯಾವ ಅಂಕಗಳನ್ನು ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಟು ಪೊಸಿಷನ್ಸ್ ಆಫ್ ದಿ ಡೈಸ್ ಆಫ್ ದಿ ಫಿಗರ್ ಆರ್ ಗಿವನ್ ಬಿಲೋ ಫೈನ್ ಹೌ ಮೆನಿ ಪಾಯಿಂಟ್ ವಿಲ್ ಅಪಿಯರ್ ಆನ್ ದಿ ಫೇಸ್ ಆಪೋಸಿಟ್ ಟು ಪಾಯಿಂಟ್ಸ್ ಸೊ ಫೇಸ್ ಯಾವುದು ಫೈವ್ ಪಾಯಿಂಟ್ ಜೀರೋ ಫೇಸ್ ಇದು ಸೊ ಇದಕ್ಕೆ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ ಸೊ ಟ್ರಿಕ್ ಎಲ್ಲರೂ ಗೊತ್ತಿರುತ್ತೆ ಬಿಫೋರ್ ದ ಟ್ರಿಕ್ ವಿಲ್ ಯೂಸ್ ದಿ ಮೆಥಡ್ ಮೆಥಡ್ ವರ್ಕ್ ಆಗುತ್ತೆ ಎಲ್ಲ ತಮಗೂ ಅರ್ಥ ಆಗ್ಬೇಕು ಫಸ್ಟ್ ಅದಕ್ಕೋಸ್ಕರ ಮೆಥಡ್ ಮಾಡ್ತೀನಿ ಅಷ್ಟೇ ಸೊ ಮೆಥಡ್ ಏನು ಜಸ್ಟ್ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಬರ್ಕೊಳ್ಳೋನಾ ಸೊ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಯಾವ ತರ ಬರೆಯೋದು ಸೊ ಫಸ್ಟ್ ರೋ ಅಲ್ಲಿ ಒನ್ ಬಾಕ್ಸ್ ಸೆಕೆಂಡ್ ರೋ ಅಲ್ಲಿ ಫೋರ್ ಬಾಕ್ಸ್ ಅಂಡ್ ಥರ್ಡ್ ರೋ ಅಲ್ಲಿ ಒನ್ ಬಾಕ್ಸ್ ಸೊ ಫಸ್ಟ್ ಡೇಟಾನ ಎಲ್ ಶೇಪಲ್ಲಿ ಫಿಲ್ ಮಾಡಬೇಕು ಸೊ ಏನೇನಿದೆ ಟೂ ಇದೆ ಫಸ್ಟ್ ಫಸ್ಟ್ ನೆಕ್ಸ್ಟ್ ಫೈವ್ ಅಂಡ್ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಒನ್ ಒನ್ ಸೊ ಇನ್ನ ಫಸ್ಟ್ ಚೆಕ್ ಮಾಡಿ ಟೂ ಟೂ ನಂಬರ್ಸ್ ಕಾಮನ್ ಅಂದ್ಬಿಟ್ಟು ಆಲ್ರೆಡಿ ಫಿಲ್ ಆಗಿದೆ ಟೂ ಫಿಲ್ ಆಗಿದೆ ಒನ್ ಕೂಡ ಫಿಲ್ ಆಗಿದೆ ಇನ್ನು ಫೋರ್ ಫಿಲ್ ಮಾಡಬೇಕು ಸೊ ಫೋರ್ ನ ಇನ್ ಕೇಸ್ ನಾನು ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿದೆ ಅಂದ್ರೆ ಯಾವ್ದಕ್ಕೆ ಅಪೋಸಿಟ್ ಆಗತ್ತೆ ಒನ್ ಗೆ ಅಪೋಸಿಟ್ ಆಗತ್ತೆ ಬಟ್ ಒನ್ ಗೆ ಆಲ್ರೆಡಿ ಪಕ್ಕ ಪಕ್ಕದಲ್ಲಿ ಇದೆ ಐ ಮೀನ್ ಅಡ್ಡಸೆಂಟ್ ಆಗಿದೆ ಸೊ ಇಲ್ಲಿ ಫಿಲ್ ಮಾಡಕ್ಕೆ ಆಗಲ್ಲ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಏನಿದೆ ನಮಗೆ ಇಲ್ಲಿ ಸೆಕೆಂಡ್ ಇಲ್ಲಿ ಬನ್ನಿ ಲಾಸ್ಟ್ ಆಪ್ಷನ್ ಅಲ್ಲಿ ಇಲ್ಲಿ ಫಿಲ್ ಮಾಡಿದ್ರೆ ಏನಾಗುತ್ತೆ ಈ ಬಾಕ್ಸ್ ಅಲ್ಲಿ ಗೆ ಅಪೋಸಿಟ್ ಆಗುತ್ತೆ ಬಟ್ ಫೋರ್ ಟೂ ಜೊತೆ ಕೂಡ ಇದೆ ಸೊ ಇಲ್ಲಿ ಕೂಡ ಫಿಲ್ ಮಾಡಬಾರ್ದು ಉಳಿದಿರೋದು ಒಂದೇ ಆಪ್ಷನ್ ಇದು ಸೊ ಫೋರ್ ನೆಲ್ ಫಿಲ್ ಮಾಡಬೇಕು ಈ ಥರ್ಡ್ ಬಾಕ್ಸ್ ಅಲ್ಲಿ ಫಿಲ್ ಮಾಡ್ತೀರಾ ಸೆಕೆಂಡ್ ರೋ ಅಲ್ಲಿ ಸೊ ಫೋರ್ ಇಸ್ ಅಪೋಸಿಟ್ ಫೈವ್ ಸೊ ಕ್ವಶನ್ ಏನ್ ಕೇಳಿದ್ದಾರೆ ಫೈವ್ ಪಾಯಿಂಟ್ಸ್ ಗೆ ಅಪೋಸಿಟ್ ಇರೋ ಫೇಸ್ ಯಾವುದು ಅಂತ ಸೊ ಫೈವ್ ಅಪೋಸಿಟ್ ಇರೋದು ಯಾವುದು ಫೋರ್ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಸೊ ಸೇಮ್ ಲಾಸ್ಟ್ ಪ್ರಶ್ನೆ ತಾರಣೆ ಇದು ಕೂಡ ಇದೆ ಸೊ ಮೆಥಡ್ ಏನ್ ಟ್ರಿಕ್ ಏನಾಗಿರುತ್ತೆ ಜಸ್ಟ್ ಟೂ ಕಾಮನ್ ನಂಬರ್ಸ್ ಏನ್ ಚೆಕ್ ಮಾಡಬೇಕು ಸೊ ಟೂ ಕಾಮನ್ ನಂಬರ್ಸ್ ಯಾವ್ದಾಗಿರುತ್ತೆ ಒನ್ ಟೂ ಅಂಡ್ ಒನ್ ಎರಡು ಕಾಮನ್ ಇದೆ ಉಳಿದಿರೋ ಫೇಸಸ್ ಯಾವ್ದು ಫೈವ್ ಅಂಡ್ ಫೋರ್ ಸೊ ಎರಡು ಅಪೋಸಿಟ್ ಇರಲೇಬೇಕು ಸೊ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಪ್ರಶ್ನೆ ಏನು ಈ ಕೆಳಗಿನ ದಾಳಗಳಲ್ಲಿ ಎರಡರ ಅಭಿಮುಖ ಬಾಹು ಯಾವುದು ಅಂತ ಕೇಳಿದ್ದಾರೆ हौ मेनिं फेसोिट सो क्वेश्चन टू ऐपिटेसिटे चेकीरा जस्ट वीडियो पाजी वीडियो पा चेक ये आल फैम फैम सेंटा इतना फस्ट वन फोर वन अन्फोलिंग बरको आमेल डेटा फिले फिले अपोजिट फेस बरद ना निग आर सब ಸೊ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಎಲ್ಲಾರು ಸೊ ಆಮೇಲೆ ಅನ್ಪೋಸ್ ಮಾಡಿ ಚೆಕ್ ಮಾಡಿ ಆನ್ಸರ್ನ ಸೊ ನಾನು ಮಾಡ್ತೀನಿ ಇವಾಗ ಸೊ ಫಸ್ಟ್ ಒನ್ ಒನ್ ಫೋರ್ ನ ಬರೀಬೇಕು ಅಂತ ಇಲ್ಲ ಜಸ್ಟ್ ನಿಮ್ಗೆ ಒನ್ ಒನ್ ಫೋರ್ ಒನ್ ಅನ್ಫೋಲ್ಡಿಂಗ್ ಶೇಪ್ ಗೊತ್ತು ಯಾವತರ ಇರುತ್ತೆ ಅಂತ ಜಸ್ಟ್ ಶೇಪ್ ಸೊ ಫಸ್ಟ್ ಈ ತರ ಹೋಗಿ ನೆಕ್ಸ್ಟ್ ಈ ತರ ಸೊ ಟು ಒನ್ ಟೂ ತ್ರೀ ಜಸ್ಟ್ ಅ ಸೆಕೆಂಡ್ ಸೊ ಫಸ್ಟ್ ನಂಬರ್ ಇಲ್ಲಿ ಫಿಲ್ ಮಾಡ್ತೀರಾ ಸೆಕೆಂಡ್ ನಂಬರ್ ಇಲ್ಲಿ ಥರ್ಡ್ ಫೋರ್ತ್ ಫಿಫ್ತ್ ಅಂಡ್ ಸಿಕ್ಸ್ ಫಿಲ್ ಮಾಡಿದ್ರು ಸಾಕು ನೀವು ಪ್ರತಿ ಸಲ ಬಾಕ್ಸ್ ಹಾಕ್ಲೇಬೇಕು ಅಂತ ಇಲ್ಲ ಸೊ ಯಾವ ತೋರಿಸ್ ನೋಡಿ ಅಕಾರ್ಡಿಂಗ್ ಟು ಫಸ್ಟ್ ಡೇಟಾ ಏನಿದೆ ಫಸ್ಟ್ ಡೇಟಾದಲ್ಲಿ ಅದನ್ನ ಎಲ್ ಶೇಪಲ್ಲಿ ಫಿಲ್ ಮಾಡಬೇಕು ಅಂತ ಹೇಳಿದ್ದೆ ಸೊ ಫಸ್ಟ್ ಟೂ ಇದೆ ನೆಕ್ಸ್ಟ್ ತ್ರೀ ಇದೆ ಆಮೇಲೆ ಫೈವ್ ಇದೆ ಸೊ ಇನ್ನ ತ್ರೀ ಬಾಕ್ಸಸ್ ಖಾಲಿ ಇರುತ್ತೆ ಫಿಲ್ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಯಾವ ಬಾಕ್ಸ್ ಚೂಸ್ ಮಾಡಬೇಕು ಇನ್ನ ತ್ರೀ ಬಾಕ್ಸ್ ಉಳ್ಕೊಂಡಿದೆ ನಮಗೆ ಯಾವ ಬಾಕ್ಸ್ ನ ಚೂಸ್ ಮಾಡಬೇಕು ಫಸ್ಟ್ ಅಂದ್ರೆ ಆಲ್ರೆಡಿ ಟೂ ನಂಬರ್ಸ್ ಇಲ್ಲಿ ಫಿಲ್ ಆಲ್ರೆಡಿ ಟೂ ನಂಬರ್ಸ್ ಯಾವ್ದಾರ ಹುಡುಕ್ಬೇಕು ಯಾವ್ದು ಇದೆಯಾ ಫಿಲ್ ಆಗಿರೋ ನಂಬರ್ಸ್ ಎಸ್ ಅಫ್ಕೋರ್ಸ್ ಇದೆ ನಮ್ಗೆ ಇಲ್ಲಿ ಸೊ ಯಾವ್ದಿದೆ ಇದೆ ಈ ಥರ್ಡ್ ಬಾಕ್ಸ್ ಅಲ್ಲಿ ನೋಡಿದ್ರೆ ಯಾವುದು ಟೂ ಮತ್ತೆ ಐ ಮೀನ್ ಟೂ ಅಂಡ್ ತ್ರೀ ಈ ಟೂ ಅಂಡ್ ತ್ರೀ ಫಸ್ಟ್ ಬಾಕ್ಸ್ ಅಲ್ಲಿ ಕಾಮನ್ ಇದೆ ಸೊ ಟೂ ತ್ರೀ ಆಲ್ರೆಡಿ ಫಿಲ್ ಆಗಿದೆ ನ ಫಿಲ್ ಮಾಡಬೇಕು ಸೊ ಒನ್ ಎಲ್ಲಿ ಫಿಲ್ ಮಾಡಿದ್ರೆ ಸರಿಯಾಗಿರುತ್ತೆ ಸೊ ಟೂ ಇಲ್ಲಿದೆ ತ್ರೀ ಇಲ್ಲಿದೆ ಸೊ ಟೂ ತ್ರೀಗೆ ಒನ್ ಏನಾಗಿರುತ್ತೆ ಅಡ್ಜಸೆಂಟ್ ಆಗಿರುತ್ತೆ ಅಂದ್ರೆ ಪಕ್ಕದಲ್ಲೇ ಇದೆ ಸೊ ಇದಕ್ಕೆ ಅಪೋಸಿಟ್ ಪ್ಲೇಸ್ ಯಾವುದು ಇದು ಲಾಸ್ಟ್ ಒನ್ ಸೊ ಇಲ್ಲೂ ಫಿಲ್ ಮಾಡಬಾರ್ದು ಅಂಡ್ ಇದಕ್ಕೆ ಇದು ಇಲ್ಲೂ ಫಿಲ್ ಮಾಡಬಾರ್ದು ಉಳ್ಕೊಂಡ್ರ ಜಾಗ ಯಾವುದು ಇದು ಸೊ ಒನ್ ನ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು ಸೊ ಐ ಓ ಹೋಪ್ ಗೊತ್ತಾಗಿದೆ ಯಾವ ತರ ಅಂತ ಸೊ ನೆಕ್ಸ್ಟ್ ಇನ್ನ ಟೂ ಬಾಕ್ಸ್ ಕಾಲಿ ಇದೆ ಇನ್ನ ಟೂ ನಂಬರ್ಸ್ ಫಿಲ್ ಮಾಡಬೇಕು ಸೊ ಈ ಡೇಟಾ ಮುಗೀತು ಇದು ಮುಗೀತು ಒನ್ ಅಂಡ್ ತ್ರೀ ಮುಗೀತು ಇನ್ನೂ ಇದೆ ಇದು ಮತ್ತೆ ಇದು ಸೊ ನೆಕ್ಸ್ಟ್ ನಂಬರ್ ಯಾವ್ದು ಫಿಲ್ ಮಾಡಬೇಕು ಲಾಸ್ಟ್ ಬಾಕ್ಸ್ ಬನ್ನಿ ಲಾಸ್ಟ್ ಬಾಕ್ಸ್ ಅಲ್ಲಿ ಏನಿದೆ ಫೋರ್ ಸಿಕ್ಸ್ ಒನ್ ಸೊ ಆಲ್ರೆಡಿ ಒನ್ ಫಿಲ್ ಆಗಿದೆ ಅಂಡ್ ಈ ಡೇಟಾದಲ್ಲಿ ಬಂದ್ರೆ ಫೈವ್ ಫೋರ್ ಸಿಕ್ಸ್ ಒಂದ್ ನಂಬರ್ ತಗೊಳ್ಳಿ ಇವಾಗ ಫೈವ್ ಫೋರ್ ಸಿಕ್ಸ್ ಅಲ್ಲಿ ಯಾವ್ದು ಸಿಕ್ಸ್ ಫಿಲ್ ಆಗಿಲ್ಲ ಅಂಡ್ ಫೋರ್ ಫಿಲ್ ಆಗಿಲ್ಲ ಅಂಡ್ ತ್ರೀ ಫಿಲ್ ಆಗಿಲ್ಲ ಐ ಮೀನ್ ಜಸ್ಟ್ ಟೂ ನಂಬರ್ಸ್ ಫೋರ್ ಅಂಡ್ ಸಿಕ್ಸ್ ಫಿಲ್ ಮಾಡಬೇಕು ಸೊ ಫೋರ್ ಅಂಡ್ ಸಿಕ್ಸ್ ಫಿಲ್ ಮಾಡಕ್ಕೆ ಜಸ್ಟ್ ಟೂ ಆಪ್ಷನ್ಸ್ ಇದೆ ನಿಮ್ಗೆ ಇನ್ ಕೇಸ್ ನೀವು ಏನಾದ್ರೂ ಫೋರ್ ಫಿಲ್ ಮಾಡಿದ್ರಿ ಯಾವ್ದು ಅಪೋಸಿಟ್ ಆಗುತ್ತೆ ಲಾಸ್ಟ್ ಬಾಕ್ಸ್ ಅಲ್ಲಿ ಫಿಲ್ ಮಾಡಿದ್ರೆ ಗೆ ಅಪೋಸಿಟ್ ಆಗುತ್ತೆ ಸೊ ಫೋರ್ ಜೊತೆ ಟೂ ಇದೆ ಚೆಕ್ ಮಾಡ್ಬೇಕು ಫಸ್ಟ್ ಫಸ್ಟ್ ಬಾಕ್ಸ್ ಅಲ್ಲಿ ಫೋರ್ ಜೊತೆ ಟೂ ಇದೆಯಾ ಇಲ್ಲ ಸೆಕೆಂಡ್ ಬಾಕ್ಸ್ ಅಲ್ಲಿ ಫೋರ್ ಜೊತೆ ಟೂ ಇದೆಯಾ ಇಲ್ಲ ತರ್ಡ್ ಬಾಕ್ಸ್ ಅಲ್ಲಿ ಫೋರ್ ಜೊತೆ ಟು ನೋ ಲಾಸ್ಟ್ ಬಾಕ್ಸ್ ಅಲ್ಲಿ ಫೋರ್ ಜೊತೆ ಟೂ ಇಲ್ಲ ಸೊ ಫೋರ್ ಇಲ್ಲಿ ಆರಾಮಾಗಿ ಫಿಲ್ ಮಾಡಬಹುದು ಸೊ ಫೋರ್ ಅಲ್ಲಿ ಫಿಲ್ ಆಗಿದೆ ಅಂದ್ರೆ ಸಿಕ್ಸ್ ನ ಸಿಂಪಲ್ ಆಗಿ ಫಿಲ್ ಮಾಡಬಹುದು ಸೊ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಸೊ ಒನ್ ಫೋರ್ ಒನ್ ಮೆಥಡ್ ಯಾವ ತರ ಹೇಳ್ಕೊಟ್ಟಿದ ಅದೇ ರೀತಿ ಫಿಲ್ ಮಾಡಿದ್ದೀನಿ ಸೊ ಸಿಂಪಲ್ ಇವಾಗ ಅಪೋಸಿಟ್ ಪ್ಲೇಸಸ್ ಯಾವ್ದು ಬರೆಯೋಣ ಫಸ್ಟ್ ಸೊ ಗೆ ಯಾವ್ದು ಅಪೋಸಿಟ್ ಆಗಿರುತ್ತೆ ಫೋರ್ ಅಪೋಸಿಟ್ ಆಗಿರುತ್ತೆ ತ್ರೀಗೆ ಅಪೋಸಿಟ್ ಯಾವ್ದು ಸಿಕ್ಸ್ ಫೈ ಅಪೋಸಿಟ್ ಒನ್ ಸೊ ನಮ್ ಕ್ವಶನ್ ಏನ್ ಕೇಳಿದರೆ ಅಪೋಸಿಟ್ ಟೂ ಯಾವುದು ಅಂತ ಕೇಳಿದಾರೆ ಸೊ ಟೂ ಯಾವ್ದು ಅಪೋಸಿಟ್ ಆಗಿರುತ್ತೆ ಇವಾಗ ಟೂ ಅಪೋಸಿಟ್ ಫೋರ್ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಎಲ್ಲಿದೆ ನೀಡಿರುವ ಆಯ್ಕೆಗಳಿಂದ ಪ್ರಶ್ನೆಯಲ್ಲಿ ನೀಡಲಾದ ಆಕೃತಿಯನ್ನು ಮಡಿಸುವ ಮೂಲಕ ಯಾವ ಆಕೃತಿಯನ್ನು ರಚಿಸಬಹುದು ಫ್ರಮ್ ದಿ ಗಿವನ್ ಆಪ್ಷನ್ಸ್

ನೋಡಿ ಎಗೆ ಅಪೋಸಿಟ್ ಯಾವ್ದಾಗಿರುತ್ತೆ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡಿದ್ರೆ ಡಿ ಅಪೋಸಿಟ್ ಇರುತ್ತೆ ಸೊ ಅಪೋಸಿಟ್ ಯಾವ್ದು ಡಿ ಆಯ್ತು ನೆಕ್ಸ್ಟ್ ಸೆಕೆಂಡ್ ಬನ್ನಿ ಬಿ ಗೆ ಅಪೋಸಿಟ್ ಯಾವುದು ಸೊ ಒನ್ ಟೂ ತ್ರೀ ಕೌಂಟ್ ಮಾಡಿದ್ರೆ ಬಿ ಗೆ ಅಪೋಸಿಟ್ ಇ ಅಂತ ಗೊತ್ತಾಗುತ್ತೆ ಅಂಡ್ ಉಳಿದ್ರು ಎರಡು ಅಪೋಸಿಟ್ ಇರಲೇಬೇಕು ಯಾವುದು ಎನ್ಗೆ ಅಪೋಸಿಟ್ ಓ ಸೊ ನಿಮ್ಗೆ ಒನ್ ಅಂಡ್ ಟೂ ಕಾಲಮ್ ಸಿಕ್ತಿಲ್ಲ ನಮ್ಗೆ ಇವಾಗ ಸೊ ಆಪ್ಷನ್ಸ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ನಾವಂದ್ರೆ ಆಪ್ಷನ್ ಚೆಕ್ ಮಾಡಿ ಇವಾಗ ಫಸ್ಟ್ ಎ ಡಿ ಇ ಅಂತ ಇದೆ ಎ ಡಿ ಸೊ ಎ ಡಿ ನೋಡಿ ಎರಡು ಬಂದ್ಬಿಡ್ತು ನಮ್ಗೆ ಆಪ್ಷನ್ ತರ ಇರ್ಬೇಕಂದ್ರೆ ಐದರ್ ಆಫ್ ದಿ ಫಸ್ಟ್ ಒನ್ ಕಾಲಮ್ ತಗೋಬೇಕು ಇಲ್ಲ ಸೆಕೆಂಡ್ ಕಾಲಮ್ ಅಲ್ಲಿ ತಗೋಬೇಕು ಎರಡಲ್ಲೂ ವ್ಯಾಲ್ಯೂಸ್ ತಗೊತು ಅಂದ್ರೆ ಆಪ್ಷನ್ ರಾಂಗ್ ಆಗಿರುತ್ತೆ ನಮ್ಗೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಎ ಡಿ ಎರಡು ತಗೊಂತು ಸೊ ಆಪ್ಷನ್ ರಾಂಗ್ ನೆಕ್ಸ್ಟ್ ಸೆಕೆಂಡ್ ಬಿ ಆಪ್ಷನ್ ನೋಡಿ ಎ ಬಿ ಓ ಅಂತ ಇದೆ ಎ ಇಲ್ಲಿದೆ ಬಿ ಇಲ್ಲಿದೆ ಓ ಇಲ್ಲಿದೆ ಸೊ ಏನಾಯ್ತಿದು ಎ ಬಿ ಓ ಜಸ್ಟ್ ಒನ್ ಅನ್ ಕಾಲಮ್ ಅಲ್ಲಿ ಒನ್ ಒನ್ ವ್ಯಾಲ್ಯೂಸ್ ತಗೊಂಡಿದೆ ಸೊ ಆನ್ಸರ್ ಇದು ಕರೆಕ್ಟ್ ಆಗಿರುತ್ತೆ ಸೊ ಇನ್ನ ಉಳಿದಿರೋ ಎರಡು ಆಪ್ಷನ್ ಕೂಡ ಚೆಕ್ ಮಾಡಿಬಿಡೋಣ ಸೊ ಆಪ್ಷನ್ ಸಿ ನೋಡಿ ಎನ್ ಬಿ ಓ ಸೊ ಎನ್ ಎಲ್ಲಿದೆ ಫಸ್ಟ್ ಕಾಲಮ್ ಅಲ್ಲಿ ಇದೆ ಎನ್ ಇಸ್ ಇನ್ ಫಸ್ಟ್ ಕಾಲಮ್ ಮತ್ತೆ ಓ ಎನ್ ಅಂಡ್ ಓ ಪಕ್ ಪಕ್ಕದಲ್ಲೇ ಇದೆ ನೋಡಿ ಸೊ ಎರಡು ವ್ಯಾಲ್ಯೂಸ್ ನ ತಗೊಂತು ಅದಕ್ಕೆ ಇದು ತಪ್ಪಾಗಿರುತ್ತೆ ಎಡಿಇ ಎಡಿ ಮತ್ತೆ ಜೊತೆಲೆ ಬಂತು ಸೊ ಇದು ತಪ್ಪಾಗಿರುತ್ತೆ ಸೊ ಸಿಂಪಲ್ ಯಾವುದು ಜಸ್ಟ್ ಒನ್ ಕಾಲಮ್ ಇರೋ ವ್ಯಾಲ್ಯೂ ಚೂಸ್ ಮಾಡುತ್ತೋ ಅದು ನಿಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ ಸೊ ಆನ್ಸರ್ ಬಿ ಇಸ್ ದಿ

ಸೊ ನಾನು ಮೆಥಡ್ ಹೇಳ್ತೀನಿ ಇವಾಗ ಸೇಮ್ ಲಾಸ್ಟ್ ಕ್ವಶನ್ ಯಾವ ತರ ಮಾಡಿದ್ವಿ ಅದೇ ರೀತಿ ಮಾಡಿ ಫಸ್ಟ್ ಏನ್ ಮಾಡ್ಬೇಕು ನಾವು ಇದು ಯಾವ ತರ ಅನ್ಫೋಲ್ಡಿಂಗ್ ಇದು ಟೂ ಅನ್ಫೋಲ್ಡಿಂಗ್ ಸೊ ಟೂ ತ್ರೀ ಹೇಳ್ಕೊಟ್ಟಿದ್ದೆ ಆಪೋಸಿಟ್ ಪ್ಲೇಸ್ ಯಾವ ತರ ಫೈನ್ ಮಾಡುದು ಹೇಳ್ಕೊಟ್ಟಿದ್ದೆ ಸೊ ಯಾವ ತರ ಫೈನ್ ಮಾಡ್ತೀರಾ ಸೇಮ್ ಒನ್ ಟೂ ತ್ರೀ ಇಲ್ಲಿಲ್ಲ ಸೊ ಇದು ನಿಯರೆಸ್ಟ್ ಇದೆ ಸೊ ತ್ರೀ ಇದಾಗುತ್ತೆ ಸೊ ಒನ್ ಆರ್ ಅಪೋಸಿಟ್ ಅಂದ್ರೆ ಗೆ ಅಪೋಸಿಟ್ ಯಾವ ಲೆಟರ್ ಆಗಿರುತ್ತೆ ಓ ಆಗಿರುತ್ತೆ ನೆಕ್ಸ್ಟ್ ಜಿ ತಗೊಳ್ಳಿ ಜಿ ಗೆ ಯಾವ್ದು ಅಪೋಸಿಟ್ ಆಗುತ್ತೆ ಸೇಮ್ ಒನ್ ಟೂ ತ್ರೀ ಇಲ್ಲಿಲ್ಲ ಸೊ ಇದಾಗಿರುತ್ತೆ ಸೊ ಒನ್ ಅಂಡ್ ತ್ರೀ ಅಪೋಸಿಟ್ ಅಂತ ಹೇಳಿದ್ರೆ ಗೆ ಎಲ್ಲೋ ಅಪೋಸಿಟ್ ಆಯ್ತು ಇನ್ನು ಉಳಿದ್ರೆ ಯಾವುದು ಬಿ ಗೆ ಡಬ್ಲ್ಯೂ ಇಸ್ ದಿ ಅಪೋಸಿಟ್ ಸೊ ಇಷ್ಟು ಗೊತ್ತಾದ್ಮೇಲೆ ಸಿಂಪಲ್ ಚೆಕ್ ಮಾಡ್ಬೇಕು ಆಪ್ಷನ್ಸ್ ನ ಯಾವ ತರ ಚೆಕ್ ಮಾಡ್ತೀರಾ ಸೊ ಫಸ್ಟ್ ಟೂ ಕಾಲಮ್ಸ್ ಇದೆ ಅನ್ಕೊಳ್ಳಿ ಇಲ್ಲಿ ಸೊ ಯಾವ್ದನ ಆಪ್ಷನ್ಸ್ ಚೂಸ್ ಮಾಡಿದ್ರೆ ಅದರಲ್ಲಿ ಜಸ್ಟ್ ಒನ್ ಕಾಲಮ್ ಅಲ್ಲಿ ಒಂದೇ ಲೆಟರ್ ಚೂಸ್ ಆಗಿರ್ಬೇಕು ಎರಡು ಕಾಲಮ್ ಲೆಟರ್ ಚೂಸ್ ಆದ್ರೆ ಆಪ್ಷನ್ ರಾಂಗ್ ಆಗಿರುತ್ತೆ ಸೊ ಫಸ್ಟ್ ಒಂದು ಚೆಕ್ ಮಾಡಿ ಜಿ ಓ ವೈ ಇದೆ ಸೊ ಜಿ ಓ ವೈ ಅಲ್ಲಿ ನೋಡಿ ಜಿ ವೈ ಎರಡು ಜೊತೆಲೆ ಬಂತು ಸೊ ಫಸ್ಟ್ ಆಪ್ಷನ್ ಏನಾಯಿತು ರಾಂಗ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬನ್ನಿ ಡಬ್ಲ್ಯೂ ಐ ಮೀನ್ ಬಿ ಡಬ್ಲ್ಯೂ ಆರ್ ಬಿ ಡಬ್ಲ್ಯೂ ಜೊತೆಲಿ ಬಂತು ಸೊ ಇದು ಕೂಡ ರಾಂಗ್ ನೆಕ್ಸ್ಟ್ ಆಪ್ಷನ್ ಡಿ ನೋಡಿ ಜಿ ವೈ ಬಿ ಅಂತ ಇದೆ ಜಿ ವೈ ಮತ್ತೆ ಬಂತು ಎರಡು ಲೆಟರ್ಸ್ ತಗೊಂಡು ಜಸ್ಟ್ ಒನ್ ಲೆಟರ್ಸ್ ತಗೋಬೇಕು ಅಂತ ಹೇಳಿದ್ದೆ ಬಟ್ ಈ ಟೂ ಲೆಟರ್ಸ್ ಕೂಡ ತಗೊಂತಿದೆ ಐ ಮೀನ್ ಒನ್ ನೈನ್ ಫಸ್ಟ್ ಕಾಲಮ್ ಅಂಡ್ ಸೆಕೆಂಡ್ ಕಾಲಮ್ ಅಲ್ಲಿ ಸೊ ಇದು ಕೂಡ ರಾಂಗ್ ಆಗುತ್ತೆ ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ಏನು ಆರ್ ಜಿ ಬಿ ಆರ್ ಜಿ ಬಿ ಜಸ್ಟ್ ಒನ್ ಕಾಲಮ್ ಮಾತ್ರ ಚೂಸ್ ಆಗಿದೆ ಸೊ ಆನ್ಸರ್ ಸಿ ಐ ಮೀನ್ ಆಪ್ಷನ್ ಸಿ ಇಸ್ ದಿ ರೈಟ್ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ಸ್ ಸೊ ಅರ್ಥ ಆಗ್ತಿದ್ಯಾ ಆಗಿಲ್ಲ ಅಂದ್ರೆ ಕೂಡ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಐ ವಿಲ್ ಟ್ರೈ ಟು ಕನ್ವೆನ್ಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ಯಾವ ತರ ಇದೆ ನೋಡಿ ಸೇಮ್ ಇದೇ ತರ ಅನ್ಫೋಲ್ಡಿಂಗ್ ಕೊಟ್ಟಿದ್ದಾರೆ ನಿಮಗೆ ಡೈಸ್ ಕೊಟ್ಟಿಲ್ಲ ಡೈಸ್ ಅನ್ಫೋಲ್ಡಿಂಗ್ ಕೊಟ್ಟಿದ್ದಾರೆ ಸೊ ಕ್ವಶನ್ ಏನಿದೆ ಈ ಆಕೃತಿಯಲ್ಲಿ ಐದು ಚುಕ್ಕೆಗಳು ಐದು ಚುಕ್ಕೆಗಳುಳ್ಳ ಬಾಹುವಿಗೆ ಅಭಿಮುಖವಾದ ಬಾಹುವಿನ ಎಷ್ಟು ಚುಕ್ಕೆಗಳಿವೆ ಇರುತ್ತವೆ ಹೌ ಮೆನಿ ಡಾಟ್ಸ್ ಆರ್ ದೇರ್ ಆನ್ ದಿಸ್ ಸೈಡ್ ಆಪೋಸಿಟ್ ಟು ದಿಸ್ ಸೈಡ್ ವಿತ್ ಫೈವ್ ಡಾಟ್ಸ್ ಇನ್ ದಿಸ್ ಫಿಗರ್ ಸೊ ಫಸ್ಟ್ ಫೈವ್ ಡಾಟ್ಸ್ ಇರೋ ಫಿಗರ್ ಇದೆ ನೋಡಿ ಫೈವ್ ಡಾಟ್ಸ್ ಇರೋ ಫಿಗರ್ ಅಲ್ಲಿ ಸೊ ಇಲ್ಲಿದೆ ಸೊ ಈ ಬಾಕ್ಸ್ ಗೆ ಆಪೋಸಿಟ್ ಬಾಕ್ಸ್ ಯಾವ್ದು ಅಂತ ಕೇಳಿದ್ದಾರೆ ಸೊ ನೀವು ನ್ಯೂಮರಿಕಲ್ಸ್ ನೀವು ಲೈಕ್ ಬರ್ಕೊಳ್ಳೋದೇ ಬೇಕಿಲ್ಲ ಡೈರೆಕ್ಟ್ ಆಗಿ ಇದಕ್ಕೆ ಅಪೋಸಿಟ್ ಯಾವ್ದು ಅಂತ ಹೇಳಿದ್ರೆ ಸಾಕು ಸೊ ಯಾವ ರೀತಿ ಚೆಕ್ ಮಾಡ್ತೀರಾ ಸೇಮ್ ಕೌಂಟಿಂಗ್ ಯೂಸ್ ಮಾಡಿ ಅಥವಾ ಡೈರೆಕ್ಟ್ ಆದ್ರೂ ಮಾಡಿ ಸೊ ಒನ್ ಟೂ ತ್ರೀ ಅಂತ ಬರ್ದ್ರೆ ನಿಮ್ಗೆ ಇದಕ್ಕೆ ಇದು ಅಪೋಸಿಟ್ ಆಯ್ತು ಗೆ ತ್ರೀ ಫೋರ್ ಅಪೋಸಿಟ್ ಆಯ್ತು ಗೆ ಫೋರ್ ಅಪೋಸಿಟ್ ಆಯ್ತು ಅಂಡ್ ನೆಕ್ಸ್ಟ್ ಟೂ ಗೆ ಒನ್ ಟೂ ತ್ರೀ ಕೌಂಟ್ ಮಾಡಿದ್ರೆ ಟೂ ಗೆ ಸಿಕ್ಸ್ ಆಗುತ್ತೆ ಸೊ ಟೂ ಗೆ ಸಿಕ್ಸ್ ಅಂದ್ರೆ ಉಳಿದ್ರೆ ಯಾವ್ದು ತ್ರೀಗೆ ಇಸ್ ಅಪೋಸಿಟ್ ಗೆ ಯಾವ್ದು ಅಪೋಸಿಟ್ ಆಗಿರುತ್ತೆ ಐ ಮೀನ್ ತ್ರೀಗೆ ಫೈವ್ ಅಪೋಸಿಟ್ ಆಯಿತು ಕ್ವಶನ್ ಏನ್ ಫೈವ್ ಡಾಟ್ಸ್ ಗೆ ಅಪೋಸಿಟ್ ಇರೋ ಫಿಗರ್ ಯಾವುದು ಅಂತ ಕೇಳಿದರೆ ಸೊ ಫೈವ್ ಅಪೋಸಿಟ್ ಇರೋದು ತ್ರೀ ಸೊ ಆಪ್ಷನ್ ಬಿ ಇಸ್ ಇಷ್ಟೇ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ ಸೊ ಕೀಪ್ ವಾಚಿಂಗ್ ಅವರ್ ಚಾನಲ್ ಫಾರ್ ಮೋರ್ ಇನ್ಫಾರ್ಮೇಶನ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ